ಮಾತ್ರ ಕೂಡ ನೀವು ಬಿಡಬೇಡಿ, ಅದಕ್ಕೆ ವಾಪಸ್ ಉತ್ತರ ಕೊಡಿ ಅಂತೇಳಿ ನಮ್ಮ ಧರ್ಮನು ನಮಗೆ ಹೇಳಿಕೊಟ್ಟಿದೆ. ಹಾಗಾಗಿ ನಾನು ಈ ವೇದಿಕೆ ಮುಖಾಂತರ ಯಾರು ಗೋಕಳ್ಳತನ ಮಾಡ್ತಾ ಇದ್ದಾರೆ, ನಾನು ಆಗ್ರಹ ಮಾಡ್ತಾ ಇದ್ದೇನೆ, ಈ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಬೇಕಾದ್ರೆ ಕೇವಲ ಒಬ್ಬರಿಂದ ಮಾತ್ರ ಸಾಧ್ಯ ಇಲ್ಲ. ನೀವು ನಿಮ್ಮ ಯುವಕರಿಗೆ ಹೇಳಿ, ಬುದ್ಧಿ ಹೇಳಿ, ಯಾವುದೇ ಕಾರಣಕ್ಕೂ ಈ ರೀತಿಯ ಕೆಲಸಕ್ಕೆ ಕೈ ಹಾಕಬೇಡಿ ಅಂತೇಳಿ. ನಾನು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತಾ ಇದ್ದೀನಿ, ಆಗ್ರಹ ಮಾಡ್ತಾ ಇದ್ದೀನಿ, ತುಂಬಾ ಸಲ ಹೇಳಿದ್ದೆ, ಪೊಲೀಸ್ ಕಮಿಷನರ್ ಅವರು ಹೇಳಿದೆ, ಕಳ್ಳತನ ಮಾಡಬೇಕಾದ್ರೆ ತಲವಾರಲ್ಲಿ ಇಟ್ಕೊಂಡು ಗೋವನ್ನು ಕಳ್ಳತನ ಮಾಡ್ತಾರೆ. ಅದಲ್ಲದೆ ಅವರ ಮನೆಯಲ್ಲಿದ್ದಂತ ಸಾಕು ನಾಯಿಗೆ ವಿಷವನ್ನು ಕೊಟ್ಟು ನಾಯಿಯನ್ನು ಕೊಂದು ಇವತ್ತು ಗೋವನ್ನು ಕಳ್ಳತನ ಮಾಡ್ತಾರಂತ ಹೇಳಿದ್ರೆ ಇವತ್ತು ಯಾವ ರೀತಿ ಇವತ್ತು ಈ ಷಡ್ಯಂತ್ರ ನಡೆಯುತ್ತಾ ಇದೆ ಬಂಧುಗಳೇ? ಶ್ರೇಷ್ಠವಾದಂತಹ ಮಹಾಲಿಂಗೇಶ್ವರ ದೇವಸ್ಥಾನ ಪಾಂಡೇಶ್ವರದು ಸುಮಾರು ವರ್ಷಗಳಿಂದ ಮೂರ್ನಾಲ್ಕು ಗೋವುಗಳನ್ನಲ್ಲಿ ಸಾಕ್ತಾ ಇದ್ರು. ಒಂದು ಗಬ್ಬದ ಗೋವು 15 ದಿವಸ ಮುಂಚೆ ಬೆಳಿಗ್ಗೆ ಹೋದಂತ ಗೋವು ವಾಪಸ್ ಬಂದಿಲ್ಲ ದೇವಸ್ಥಾನಕ್ಕೆ, ಯಾರೋ ಕಳ್ಳತನ ಮಾಡಿಕೊಂಡು ಕಸಾಯಿಖಾನಕ್ಕೆ ಕೊಂಡೋಗಿದ್ದಾರೆ. ಉಳ್ಳಾಳದಲ್ಲಿ ಹಾಡುವಾಗಲೇ ಅಲ್ಲಿದ್ದಂಥ ಗೋಶಾಲೆಗೆ ಕೊಂಡು, ರಾಜಾರಾಮಭಟ್ರ ನೇತೃತ್ವದ ಅಮೃತಶಾಲಾ ಗೋಶಾಲೆಗೆ ಕೊಂಡು ಬೆಳಗ್ಗೆ ತಲವಾರನ್ನು ಇಟ್ಕೊಂಡು ಅಲ್ಲಿಂದ ಗೋಗಳನ್ನು ಕಳ್ಳತನ ಮಾಡ್ತಾರೆ. ಹಾಗಾದ್ರೆ ಯಾವ ರೀತಿ ಇವರಿಗೆ ಧೈರ್ಯ ಬರ್ತಾ ಇದೆ ಗೋಕಳ್ಳರಿಗೆ? ಇದನ್ನು ನಾವು ಸರ್ಕಾರದಲ್ಲಿ ಪ್ರಶ್ನೆ ಮಾಡ್ಬೇಕಲ್ವಾ? ಇಲ್ಲಿಗೆ ಹೋಗಿ ಮನವಿ ಮಾಡ್ತಾನೆ. ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ಅಧ್ಯಕ್ಷರು ಗೋರಕ್ಷಾ ದಳ ಮಾಡಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ ಇನ್ನು ಜಿಲ್ಲೆಯಲ್ಲಿ ಗಲಭೆ ನಡೆಯುವ ಸಂಭವ ಇದೆ, ಅವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಿ ಅಂತೇಳಿ. ಅರೆ, ಗೋಮಾತೆ ರಕ್ಷಣೆ ಮಾಡುವವರು ಹಿಂದೂ ಸಮಾಜ, ಅದಕ್ಕೋಸ್ಕರ ನಾವು ಗೋರಕ್ಷದಳ ಮಾಡ್ತಾ ಇದ್ದೀವಿ, ಇದರಿಂದ ನಿಮ್ಗೇನು ತೊಂದರೆ? ನೀವು ಯಾಕೆ ಹೋಗಿ ಮನವಿ ಮಾಡ್ತೀರಿ? ಹಾಗಾದ್ರೆ ನಾವು ನಿಮ್ಮ ಮೇಲೆ ಸಂಶಯ ಪಡಬೇಕಲ್ವಾ? ಅಕ್ರಮವಾಗಿ ನಡೆಯುತ್ತಿರುವಂತಹ ಗೋಸಾಗಟಕ್ಕೆ ಎಸ್ಐಪಿಯ ಬೆಂಬಲ ಇದೆ, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಬೆಂಬಲ ಇದೆ, ಯಾಕೆ ನೀವು ಹೋಗಿ ಮನವಿ ಮಾಡಬೇಕು? ದೇಶದಲ್ಲಿ ಸರಿಯತ್ ಕಾನೂನು ಬಗ್ಗೆ ನೀವು ಮಾತಾಡ್ತೀರಿ, ಶರಿಯತ್ ಕಾನೂನು ಬರಬೇಕು, ಇಸ್ಲಾಂನ ಕಾನೂನು ಬರಬೇಕು ಅಂತೇಳಿ. ನಾನು ಸ್ವಲ್ಪ ಇಸ್ಲಾಂ ಅನ್ನು ಓದಿದ್ದೀನಿ. ನಿಮ್ಮ ಕಾನೂನು ಪ್ರಕಾರ ಕಳ್ಳತನಕ್ಕೆ ಅವಕಾಶ ಇಲ್ಲ, ಮೋಸಕ್ಕೆ ಅವಕಾಶ ಇಲ್ಲ. ಇವತ್ತು ಸೌದಿಯಲ್ಲಿ ಕಾನೂನು ಇದೆ, ಏನಾದರೂ ಕಳ್ಳತನ ಮಾಡಿದ್ರೆ ಅವನ ಕೈಯನ್ನು ಕಡಿಬೇಕು ಅಂತೇಳಿ ನಿಮ್ದೇ ಕುರಾನ್, ನಿಮ್ದೇ ಇಸ್ಲಾಂ ಹೇಳುತ್ತೆ. ಹಾಗಾದ್ರೆ ನಾನು ಇಲ್ಲಿಯ ಮುಸ್ಲಿಂ ಮುಖಂಡರ ಹತ್ರ, ಮೌಲಿಗಳ ಹತ್ರ ಸವಾಲಾಗ್ತಾ ಇದ್ದೇನೆ. ಯಾವುದೋ ಒಂದು ಒಂದೇ ಮಾತ್ರ ಮಾಡಬಾರ್ದು ಅಂತೇಳಿ ನೀವು ಪತ್ವ ಹೊರಡ್ತೀರಿ, ಯಾವುದೋ ಒಂದು ಮೂರ್ತಿ ಪೂಜೆ ಮಾಡಬಾರ್ದು ಅಂತೇಳಿ ಪತ್ವ ಜಾರಿ ಮಾಡ್ತೀರಿ. ಶಾನಿಯಾ ಮಿರ್ಜಾ ಆಟ ಆಡ್ಬೇಕಾದ್ರೆ ಡ್ರೆಸ್ ಆ ರೀತಿಯ ಡ್ರೆಸ್ ಹಾಕ್ಬಾರ್ದು ಅಂತೇಳಿ ಪತ್ವ ಹೊರಡ್ತೀರಿ. ಹಾಗಾದ್ರೆ ನಿಮ್ಮ ಇಸ್ಲಾಂ ಪ್ರಕಾರ ಕಳ್ಳತನ ಮಾಡಬಾರ್ದು ಅಂತಂದ್ರೆ ಯಾರು ಗೋ ಕಳ್ಳತನ ಮಾಡ್ತಾರೆ ಅವರ ವಿರುದ್ಧ ತಾಕತ್ತಿದ್ರೆ ನೀವು ಪತ್ವ ಜಾರಿ ಮಾಡಿ. ಆಗ ನಾವು ನಿಮ್ಮ ಇಸ್ಲಾಂ ಅಲ್ಲಿ ಹೋಗ್ತೀವಿ.